ಸ್ಟೂಡೆಂಟ್ಸ್, ಇವಾಗ ನಾವು ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ 2019 ಕ್ವಶನ್ ಪೇಪರ್ ಅಲ್ಲಿ ಹಾಗೆ 2018 ಕ್ವಶನ್ ಪೇಪರ್ ಅಲ್ಲಿ ಪಿಜಿಸಿಟಿಗೆ ಒಂದಷ್ಟು ಕ್ವಶನ್ಸ್ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಮಾಡಿದ್ದಾರೆ. ನಾನು ಒಂದಷ್ಟು ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡಿ ಕೊಡ್ತೀನಿ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳಿದ್ದಾರೆ. ಏನಿದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದ್ರೆ, ಇಲ್ಲಿ ಇ ಎಲ್ ಎಫ್ ಎ, ಜಿ ಎಲ್ ಎಚ್ ಎ, ಐ ಎಲ್ ಜೆ ಎ ಡ್ಯಾಶ್ ಅಂತ ಇದೆ, ಹಾಗೆ ಎಂ ಎಲ್ ಎನ್ ಎ ಅಂತ ಇದೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅಥವಾ ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ಡ್ಯಾಶ್ ಅನ್ನೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ. ಇದು ಎಷ್ಟು ಸುಲಭವಾಗಿದೆ ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನಾನು ಈ ತರ ಬರೀತೀನಿ, ಇ ಎಲ್ ಎಫ್ ಎ, ಜಿ ಎಲ್ ಎಚ್ ಎ, ಐ ಎಲ್ ಜೆ ಎ ಡ್ಯಾಶ್ 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 ಎಂ ಎಲ್ ಎನ್ ಎ ಈ ತರ ಬರ್ಕೊಂಡಿದ್ದೀನಿ ನಾನು, ಓಕೆನಾ. ಈಗ ಇದಕ್ಕೆ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಏನೇನು ಆನ್ಸರ್ಸ್ ಇದೆಯಂತೆ ಅಂತ ಹೇಳಿದ್ರೆ, ನಮಗೆ ಫಸ್ಟ್ ಕ್ವಶನ್ಗೆ ಫಸ್ಟ್ ಆಪ್ಷನ್ ಬಂದು ಓ ಎಲ್ ಪಿ ಎ, ಎರಡನೇದು ಆನ್ಸರ್ ಕೆ ಎಲ್ ಎಂ ಎ, ಸಿ ಬಂದು ಎಲ್ ಎಲ್ ಎಂ ಎ, ಇನ್ನೊಂದು ಕೆ ಎಲ್ ಎಲ್ ಎ, ಓಕೆನಾ. ಈ ತರ ಇದೆ. ಈಗ ಈ ತರ ಇರೋದಕ್ಕೆ ಆನ್ಸರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ನಮಗೆ ಸಪೋಸ್ ಇಲ್ಲಿ ಕೆ ಕೆ ಬಂತ ಹೇಳಿದ್ರೆ, ಫಸ್ಟ್ ಲೆಟರ್ ಕೆ ಬಂತು ಅಂತ ಹೇಳಿದ್ರೆ, ನಾವು ಇನ್ನು ಉಳಿದಿದ್ದು ಓ ಮತ್ತೆ ಎಲ್ಲು ಅವು ಚಾನ್ಸ್ ಇಲ್ಲ ಆನ್ಸರ್ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇ ಇದೆ, ಕರೆಕ್ಟಾ. ಇಲ್ಲಿ ಇ ಆದ್ಮೇಲೆ ಎಫ್ ಜಿ ಅಂತ ಇದೆ, ಇ ಆದ್ಮೇಲೆ ಎಫ್ ಜಿ ಅಂದ್ರೆ ಎರಡು ಲೆಟರ್ ಆದ್ಮೇಲೆ ಇದೆ, ಕರೆಕ್ಟಾ. ಅದೇ ತರ ಜಿ ಆದ್ಮೇಲೆ ಎಚ್ ಐ ಅಂತ ಇದೆ, ಐ ಕೂಡ ಜಿ ಮುಂಚೆ ಎರಡು ಲೆಟರ್ ಇದೆ. ಹಾಗೆ ಐ ಆದ್ಮೇಲಿಂದ ಎರಡು ಲೆಟರ್ ಯಾವ್ದಿರುತ್ತೆ ಅಂದ್ರೆ ಕೆ ಇರುತ್ತೆ, ಕರೆಕ್ಟಾ. ಹಾಗಾದ್ರೆ ಫಸ್ಟ್ ಲೆಟರ್ ಕೆ ಬಂದಿರೋದ್ರಿಂದ ಏನು ಆನ್ಸರ್ ಆಗಲ್ಲ, ಸಿನೂ ಆನ್ಸರ್ ಆಗಲ್ಲ. ಹಾಗಾದ್ರೆ ಚಾನ್ಸ್ ಯಾವ್ದ್ರ ಮಧ್ಯದಲ್ಲಿ ಇರುತ್ತೆ, ಬಿ ಅಥವಾ ಡಿ ಮಧ್ಯದಲ್ಲಿ ಇರುತ್ತೆ. ಈಗ ನೆಕ್ಸ್ಟ್ ನೋಡೋಣ, ಎಲ್ ಎಲ್ ಅಂತ ಹೇಳಿದ್ರೆ ಸೇಮ್ ನಂಬರ್ ಬರುತ್ತೆ, ಎಲ್ ಎಲ್ ಅಂದ್ರೆ ಸೇಮ್ ನಂಬರ್ ಬರುತ್ತೆ, ಇಲ್ಲೂ ಕೂಡ ಎಲ್ ಹಾಕೋಣ. ಇಲ್ಲಿ ನೋಡಿ ಮೂರನೇ ಎರಡನೇ ಆನ್ಸರ್ ಕೆ ಎಲ್, ಇಲ್ಲೂ ಕೂಡ ಕೆ ಎಲ್ ಅಂತಾನೆ ಇದೆ, ಚಾನ್ಸ್ ಇನ್ನು ಇದೆ. ಯಾವ್ದಾದ್ರೂ ಆಗ್ಬೋದು, ಬಿ ಆದ್ರೂ ಆಗ್ಬೋದು, ಡಿ ಆದ್ರೂ ಆಗ್ಬೋದು. ಈಗ ಎಫ್ ಇದೆ ನೋಡಿ, ಎಫ್ ಆದ್ಮೇಲೆ ಜಿ ಎಚ್ ಅಂದ್ರೆ ಎರಡು ನಂಬರ್ ಆದ್ಮೇಲೆ ಇದೆ, ಕರೆಕ್ಟಾ. ಇದು ಝೀರೋ, ಇದು ಝೀರೋ, ಇದು ಝೀರೋ, ಇದು ಕೂಡ ಝೀರೋ, ಯಾಕೆಂದ್ರೆ ಕೆ ಆದ್ಮೇಲಿಂದ ಎಲ್ ಎಂ ಕರೆಕ್ಟ್ ಆಗಿದೆ. ಇಲ್ಲಿ ಎಲ್ ಎಲ್ ಝೀರೋ. ಈಗ ಎಫ್ ಆದ್ಮೇಲಿಂದ ಒನ್ ಟು ಎಚ್ ಬಂದಿದೆ, ಎಚ್ ಆದ್ಮೇಲಿಂದ ಐ ಜೆ ಎರಡು ನಂಬರ್ ಆಗಿದೆ, ಜೆ ಆದ್ಮೇಲೆ ಕೆ ಎಲ್, ಹಾಗಾದ್ರೆ ಕೆ ಎಲ್ ಎಲ್, ಕೆ ಎಲ್ ಎಲ್ ಇಲ್ಲಿದೆ. ಹಾಗಾದ್ರೆ ಡಿ ಆನ್ಸರ್ ಆಗಲ್ಲ, ಏನಾಗುತ್ತೆ, ಬಿ ಆನ್ಸರ್ ಆಗಲ್ಲ, ಡಿ ಪಕ್ಕ ಆನ್ಸರ್ ಆಗುತ್ತೆ. ನೋಡೋಣ ಹೆಂಗೆ ಅಂತ. ಎಲ್ಲ ಎ ಇರೋದ್ರಿಂದ ಇದು ಕೂಡ ಏನಾಗುತ್ತೆ, ಏನೇ ಆಗುತ್ತೆ. ನೋಡಿ ಇದನ್ನು ಸಾಲ್ವ್ ಮಾಡೋದಕ್ಕೆ ಎಷ್ಟು ನಿಮಿಷ, ಕರೆಕ್ಟ್ ಆಗಿ 15-20 ಸೆಕೆಂಡ್ ಸಾಕು, ಓಕೆನಾ. ಇದನ್ನ ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ, ಇನ್ನೊಂದು ಕ್ವಶನ್ ಹೇಳ್ಕೊಡ್ತೀನಿ, ಓಕೆನಾ. ಇದು ಕೂಡ ಅಷ್ಟೇ, ತುಂಬಾ ಸಿಂಪಲ್ ಆಗಿರೋ ಕ್ವಶನ್, ಓಕೆನಾ. ಫಸ್ಟ್ ಏನು ಅಂತ ನೋಡೋಣ. ಇದು 2019 ಅಲ್ಲಿ ಕೇಳಿರ್ತಕ್ಕಂಥದ್ದು. ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ ಇನ್ ದ ಮಿಡಲ್ ಆಫ್ ದ ಸಿರೀಸ್ ಅಂತ ಹೇಳಿದ್ದಾರೆ. ಇಲ್ಲಿ ಬಿ ಟು ಸಿ ಬಿ ಡ್ಯಾಶ್ ಬಿ ಸಿ ಡಿ ಫೋರ್ ಕಮ ಬಿ ಫೈವ್ ಸಿ ಡಿ ಕಮ ಬಿ ಸಿ ಫೋರ್ ಡಿ, ಓಕೆನಾ. ಆನ್ಸರ್ಸ್ ಏನಂತ ಗೊತ್ತಾ, ಬಿ ಟು ಸಿ ಟು ಡಿ ಬಿ ಸಿ ತ್ರೀ ಡಿ ಬಿ ಟು ಸಿ ತ್ರೀ ಡಿ ಬಿ ಸಿ ಡಿ ಸೆವೆನ್ ಅಂತ ಇದೆ. ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಆನ್ಸರ್? ಈಗ ವೆರಿ ವೆರಿ ಸಿಂಪಲ್ ನೋಡಿ, ಇಲ್ಲಿ ಫ್ಲೋ ನೋಡಿದ್ರೆ ಎಲ್ಲ ಕೂಡ ಬಿ ಸಿ ಡಿ ಬಿ ಸಿ ಡಿ ಬಿ ಸಿ ಡಿ ಬಿ ಸಿ ಡಿ. ಈಗ ಇದರ ಮಧ್ಯದಲ್ಲಿ ಒಂದು ಗ್ಯಾಪ್ ಇರೋದ್ರಿಂದ ಇದರದ್ದು ಫ್ಲೋ ಏನು ಅಂತ ಗೊತ್ತಿಲ್ಲ ನಮಗೆ. ಇದ್ರ ಫ್ಲೋ ಅಂತೂ ಗೊತ್ತು. ಫಸ್ಟ್ ಏನಾಗಿದೆ ಅಂದ್ರೆ ಬಿ ಜೊತೆನಲ್ಲಿ ನಂಬರ್ ಇದೆ, ಸೆಕೆಂಡ್ ನಲ್ಲಿ ಎಷ್ಟಿದೆ, ಫೈವ್ ಇದೆ. ನೆಕ್ಸ್ಟ್ ಅಲ್ಲಿ ಏನಾಗಿದೆ, ಬಿ ನಲ್ಲಿ ನಂಬರ್ ಇಲ್ಲ, ಸಿ ನಲ್ಲಿ 5-4 ಅಂತ ಇದೆ, ಅಂದ್ರೆ ಇಲ್ಲಿ ಕಡಿಮೆ ಆಗ್ತಾ ಇದೆ.
ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸಪೋಸ್ ಇದು ಮುಂದುವರೆದ ಭಾಗ ಮಾಡಿದ್ರೆ ನಾನು ಬರೀತೀನಿ ಬೇಕಾದ್ರೆ ಬಿ ಸಿ ಡಿ ತ್ರೀ ಅಂತ ಕರಿತೀನಿ. ಆಗ ಫೈವ್ ಫೋರ್ ತ್ರೀ ಬಿ ಸಿ ಡಿ ಆಯ್ತು. ಇದೇ ತರ ಕೋಡ್ ಮಾಡಬೇಕು. ಈಗ ಇಲ್ಲಿ ನೋಡಿ ಬಿ ಟೂ ಅಲ್ಲಿಗೆ ಬಿ ಸಿ ಡಿ ಟೂ ಇದೆ, ಓಕೆನಾ. ಇಲ್ಲಿ ನೋಡಿದ್ರೆ ಫೋರ್ ಅಂತ ಇದೆ. ಇದ್ರ ಮಧ್ಯದಲ್ಲಿ ಏನಾಗ್ಬೇಕು ನನ್ನ ಪ್ರಕಾರ? ಬಿ ಸಿ ತ್ರೀ ಡಿ ಆಗ್ಬೇಕು. ಯಾಕೆಂದ್ರೆ ಅವಾಗ ಟೂ ತ್ರೀ ಫೋರ್ ಆಗುತ್ತೆ, ಇದು ಫೈವ್ ಫೋರ್ ತ್ರೀ ಆಗುತ್ತೆ. ಬಿ ಸಿ ಡಿ ಬಿ ಸಿ ಡಿ ಬಿ ಸಿ ಡಿ ಎಲ್ಲ ಬಿ ಸಿ ಡಿ ಕರೆಕ್ಟ್ ಆಗಿದೆ. ಆದ್ರೆ ಕರೆಕ್ಟ್ ಆನ್ಸರ್ ಯಾವ್ದಿರ್ಬೇಕು? ಬಿ ಸಿ ತ್ರೀ ಡಿ ಆಗುತ್ತೆ. ಬಿ ಸಿ ತ್ರೀ ಡಿ ಇಸ್ ಎ ಬಿ. ಸೊ ಕರೆಕ್ಟ್ ಆನ್ಸರ್ ಇಸ್ ಬಿ. ತುಂಬಾ ಸಿಂಪಲ್ ಆಗಿದೆ, ಹೌದೋ ಇಲ್ವೋ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೇಳ್ಕೊಡ್ತೀನಿ. ಇನ್ನೂ ಒಂದು ಕ್ವಶನ್ ಇದೆ ನನ್ನ ಹತ್ರ, ಓಕೆನಾ, ಹೆಂಗಿದೆ ಅಂತ ನೋಡೋಣ. ಇದಕ್ಕೆ ತುಂಬಾ ಈಸಿ ಆಗಿದೆ. ಈಗ ಝೀಬ್ರಾ, ಝೆಡ್ ಇ ಬಿ ಆರ್ ಎ, ಝೀಬ್ರಾನ ನಾವು ಏನಂತ ಬರೀತೀವಿ ಅಂತಂದ್ರೆ 26 51 52 181 ಅಂತ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಝೀಬ್ರಾಗೆ 26 52 181 ಅಂತ ಕೋಡ್ ನಂಬರ್ ಕೊಟ್ಟಿದ್ರೆ, ಓಕೆನಾ, ಕೋಬ್ರಾಗೆ ಯಾವ ತರ ಕೊಡ್ತೀರಾ ಅಂತ ಕೇಳ್ತಾ ಇದಾರೆ. ಕೋಬ್ರಾಗೆ ಯಾವ ತರ ಕೊಡ್ತೀರಾ? ಅದಕ್ಕೆ ಆನ್ಸರ್ ಏನಪ್ಪ ಇದೆ ಅಂದ್ರೆ 30 2181, 315 2181, ಸಿ ಬಂದು 318 2251 ಅಂತ ಇದೆ, ಬಿ ಬಂದು 118 2153 ಅಂತ ಇದೆ. ಈಗ ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು? ವೆರಿ ಸಿಂಪಲ್ ನೋಡಿ, ಝೆಡ್ ಅಂತ ಹೇಳಿದ್ರೆ ನೋಡಿ, ಎ ಇಂದ ಝೆಡ್ ವರೆಗೂ ನಾವು ನಂಬರ್ಸ್ ಕೊಟ್ಟಿದ್ದೀವಿ. ಎಷ್ಟು ಬಂದಿದೆ ಝೆಡ್? ಎಷ್ಟು ಇದೆ ಅಂದ್ರೆ 26 ಇದೆ. ಹಾಗಾದ್ರೆ ಝೆಡ್ ಅಂದ್ರೆ 26. ಇ ಅಂತ ಹೇಳಿದ್ರೆ 5, ಕರೆಕ್ಟಾ? ಬಿ ಅಂದ್ರೆ 2, ಕರೆಕ್ಟಾ? ಬಿ ಅಂದ್ರೆ 2. ಆರ್ ಅಂತ ಹೇಳಿದ್ರೆ ನೋಡಿ, ಆರ್ ಎಷ್ಟಿದೆಯಪ್ಪ ಇಲ್ಲಿ? 18 ಇದೆ. ಸೊ ಆರ್ ಅಂದ್ರೆ 18, ಎ ಅಂದ್ರೆ 1. ಹಾಗಾದ್ರೆ ಅವನು ಆಲ್ಫಾಬೆಟ್ ನಂಬರ್ ಪ್ರಕಾರ ಕೊಟ್ಟಿದ್ದಾನೆ. ಈಗ ಕೋಬ್ರಾನ ಬಿಡಿಸೋಣ ಈಸಿಯಾಗಿ. ಸಿ ಅಂದ್ರೆ ಎಷ್ಟು? 3. ಒ ಅಂದ್ರೆ ಎಷ್ಟು? 15. ಬಿ ಅಂದ್ರೆ ಎಷ್ಟು? 2. ಆರ್ ಅಂದ್ರೆ ಎಷ್ಟು? 18. ಎ ಅಂದ್ರೆ ಎಷ್ಟು? 1. ಅಲ್ಲಿಗೆ 315 2181, ಇದು ಯಾವ್ದಾದ್ರು 315 2181, ಆನ್ಸರ್ ಬಿ ಆಗ. ಸೊ ಇದು ತುಂಬಾ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಈಗ ಇನ್ನೂ ಒಂದು ಕ್ವಶನ್ ಕಲಿಯೋಣ, ಓಕೆನಾ, ಅದೇ ಹೇಗಿದೆ ಅಂತ ನೋಡೋಣ. ಇಲ್ಲಿ ಇನ್ನೊಂದು ಕ್ವಶನ್, ಸಪ್ಲೈ ದ ರೈಟ್ ಲೆಟರ್ ಫಾರ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಕ್ವಶನ್ ಅಂತ ಹೇಳಿದ್ದಾನೆ, ಓಕೆನಾ. ಅಲ್ಲ, ಇಫ್ ಎಫ್ ಆರ್ ಐ ಬರೀಲ ಬರೀತೀನಿ, ಇಫ್ ಎಫ್ ಆರ್ ಐ ಐ ಎಚ್ ಎಚ್ ಆಗಿದ್ದಾಗ ಅದು ಏನಂತ ಕರಿಬೋದಂತೆ? ಕಾಫಿ ಅಂತ ಕರಿಬೋದಂತೆ. ಸಿ ಒ ಎಫ್ ಎಫ್ ಇ ಆಗುತ್ತೆ. ಹಾಗಾದ್ರೆ ನ್ಯೂಡಲ್ಸ್ಗೆ ಹೆಂಗ್ ಬರೀತೀವಿ ಅಂತ ಕೇಳಿದ್ದಾನೆ. ನ್ಯೂಡಲ್ಸ್ಗೆ ಹೆಂಗ್ ಅಂತ ಬರೀತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ಸ್ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಆನ್ಸರ್ಸ್ ಆರ್ ಎಸ್ ಎಸ್ ಎಚ್ ಪಿ ಐ ಡಬ್ಲ್ಯೂ. ಸೆಕೆಂಡ್ ಆನ್ಸರ್ ಪಿ ಕ್ಯೂ ಕ್ಯೂ ಎಫ್ ಎನ್ ಜಿ ಯು. ಬಿ ಎಸ್ ಸಿ ಆನ್ಸರ್ ಕ್ಯೂ ಆರ್ ಆರ್ ಓಕೆನಾ ಜಿ ಒ ಎಚ್ ಬಿ. ಡಿ ಆನ್ಸರ್ ಎಸ್ ಇ ಎಲ್ ಡಿ ಓಎನ್, ಓಕೆನಾ. ಈಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ, ಓಕೆನಾ. ಇದು ತುಂಬಾ 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 ಇಂಪಾರ್ಟೆಂಟ್, ಸ್ವಲ್ಪ ಕಷ್ಟವಾಗಿರುತ್ತೆ, ಆದ್ರೂ ಮಾಡ, ಓಕೆನಾ. ವೆರಿ ಸಿಂಪಲ್ ನೋಡಿ, ಎಫ್ ಆದ್ಮೇಲಿಂದ ಸಿಗೆ, ಎಫ್ ಆದ್ಮೇಲಿಂದ ಸಿಗೆ 1 2 3 ಬ್ಯಾಕ್ ಹೋಗ್ತಾ ಇದ್ದೀವಿ. ಎಫ್ ಆದ್ಮೇಲಿಂದ ಜಿ ಬಂದ್ರೆ, ಎಚ್ ಬಂದ್ರೆ, ಐ ಬಂದ್ರೆ ಅವೆಲ್ಲ ಪ್ಲಸ್. ಎಫ್ ಆದ್ಮೇಲಿಂದ ಹಿಂದೆ ಇದೆ ಸಿ. ಸೊ ಎಫ್ ಆದ್ಮೇಲಿಂದ 1 2 3, ಹಾಗಾದ್ರೆ ಇದು -3 ಅಂತ ಹೇಳ್ತೀನಿ. ಹಿಂದೆ ಹೋದ್ರೆ ಮೈನಸ್, ಮುಂದಕ್ಕೆ ಬಂದ್ರೆ ಪ್ಲಸ್.
ಈಗ ಆರ್ ಎಫ್ ಅಂತ ಇದೆ ನೋಡಿ ಆರ್ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿದೆ ಕರೆಕ್ಟಾ ಇದು ಆರ್ ಒ ಒ ಎಲ್ಲಿದೆ ಅಂದ್ರೆ 1 2 3 ಇದು ಕೂಡ ಬ್ಯಾಕ್ ಹೋಗ್ತಾ ಇದೆ ಹಾಗಾದ್ರೆ ಇದು ಕೂಡ ಮೈನಸ್ 3 ಆಗುತ್ತೆ ಐ ಎಫ್ ಅಂತ ಇದೆ ಐ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಎಲ್ಲಿದೆ ಐ ಐ ಇಲ್ಲಿದೆ 1 2 3 1 2 3 ಇಲ್ಲೂ ಕೂಡ ಬ್ಯಾಕ್ 3 ಇದೆ ಇದು ಕೂಡ ಸೇಮ್ ಇದೆ ಎಚ್ ಆದಮೇಲೆ ಇ ಅಂತ ಇದೆ ಎಚ್ ಆದಮೇಲೆ 1 2 3 ಎಲ್ಲ ಮೈನಸ್ 3 ಬ್ಯಾಕ್ ಸೈಡ್ ಗಳಲ್ಲೇ ಇದೆ ಇದು ಕೂಡ ಮೈನಸ್ 3 ಸೋ ಹಾಗಾದ್ರೆ ಇಲ್ಲಿ ಕೋಡ್ ಏನು ಮಾಡಿದ್ದಾರೆ ಅಂದ್ರೆ ಯಾವ ಎಫ್ ಇರುತ್ತೆ ಆ ಎಫ್ ನ ಹಿಂದಿನ ಮೂರು ನಂಬರ್ ಸಿ ಅಂತ ಹೇಳಿದ್ದಾರೆ ಆರ್ ನ ಹಿಂದಿನ ಮೂರು ನಂಬರ್ ಒ ಅಂತ ಹೇಳಿದ್ದಾರೆ ಐ ನ ಹಿಂದಿನ ಮೂರು ನಂಬರ್ ಎಫ್ ಅಂತ ಹೇಳಿದ್ದಾರೆ ಈ ತರ ಮಾಡಿದ್ದಾರೆ ಹಾಗಾದ್ರೆ ನ್ಯೂಡಲ್ಸ್ ಹೆಂಗ್ ಮಾಡೋದು ನ್ಯೂಡಲ್ಸ್ ನ ಹಾಗೆ ಮಾಡ ಎನ್ ಎಲ್ಲಿದೆ ಫಸ್ಟ್ ನೋಡಿ ಎನ್ ಇಲ್ಲಿದೆ ಎನ್ ಹಿಂದೆ ಅಂದ್ರೆ ಎಂ ಎಲ್ ಕೆ ಸೋ ಹಾಗಾದ್ರೆ ಕೆ ಇಸ್ ದ ಆನ್ಸರ್ ಬಟ್ ಇಲ್ಲಿ ಎಲ್ಲಾದ್ರೂ ಕೆ ಇದೆಯಾ ಅಂತ ಹೇಳಿದ್ರೆ ಇಲ್ಲ ನೋಡಿ ಎನ್ ಇಲ್ಲಿದೆ ಓಕೆನಾ 1 2 3 ಕ್ಯೂ ಇದೆಯಾ ಅಂದ್ರೆ ಆನ್ಸರ್ ಕ್ಯೂ ಇದೆ ಇಲ್ಲಿ ಓಕೆನಾ ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಕ್ಯೂ ಆದ್ಮೇಲಿಂದ ಓಕೆನಾ ಇದು ರಿವರ್ಸ್ ಅಲ್ಲಿ ಹೋಗಿದ್ದಾನೆ ಇದನ್ನ ಫಾರ್ವರ್ಡ್ ಅಲ್ಲಿ ಹೋಗ್ಬೇಕು ಅಷ್ಟೇ ಏನೇನಿಲ್ಲ ಯಾಕೆ ಅಂತ ಹೇಳಿದ್ರೆ ಎನ್ ಆದ್ಮೇಲಿಂದ ಇದರ ಹಿಂದೆ ಎಂ ಎಲ್ ಕೆ ಬರುತ್ತೆ ಎಂ ಎಲ್ ಕೆ ಎಂ ಎಲ್ ಕೆ ಅಂದ್ರೆ ಕೆ ಬರಬೇಕು ಎಲ್ಲೋ ಆನ್ಸರ್ ಇಲ್ಲ ಹಾಗಾದ್ರೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಸೀರೀಸ್ ಸರಿ ಇಲ್ಲ ನಾವು ಹಾಗಾದ್ರೆ ಹೆಂಗ್ ಹೋಗ್ಬೇಕು ಎನ್ ಎಲ್ಲಿದೆ ಇಲ್ಲಿದೆ ಎನ್ ಆದ್ಮೇಲಿಂದ ಪ್ಲಸ್ ಮಾಡ್ಕೋಣ ಪ್ಲಸ್ 3 ಹಾಕೋಣ 1 2 3 ಹಾಗಾದ್ರೆ ಕ್ಯೂ ಆನ್ಸರ್ ಕರೆಕ್ಟಾ ಕ್ಯೂ ಇಲ್ಲಿದೆ ನಮಗೆ ಹಾಗಾದ್ರೆ ಕ್ಯೂ ನೇ 100% ಆನ್ಸರ್ ಅಂತ ಹೇಳೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ ನೋಡೋಣ ಈಗ ಓ ಬಂತು ಓ ಆದ್ಮೇಲೆ 1 2 3 ಆರ್ ಬರ್ತಾ ಇದೆ ಕರೆಕ್ಟ್ ಆಗಿದೆ ಹಾಗೆ ಮತ್ತೆ ಆರ್ ಬರ್ತಾ ಇದೆ ಡಿ ಆದ್ಮೇಲಿಂದ 1 2 3 ಕರೆಕ್ಟ್ ಆಗಿದೆ ಕರೆಕ್ಟಾ ಎಲ್ ಆದ್ಮೇಲಿಂದ ಓಕೆನಾ 1 2 3 ಇದು ಕೂಡ ಕರೆಕ್ಟ್ ಆಗಿದೆ ಇ ಆದ್ಮೇಲಿಂದ 1 2 3 ಎಚ್ ಕರೆಕ್ಟ್ ಆಗಿದೆ ಎಸ್ ಆದ್ಮೇಲಿಂದ 1 2 3 ಕರೆಕ್ಟ್ ಆಗಿದೆ ಹಾಗಾದ್ರೆ ನಮಗೆ ಕ್ಯೂ ಆರ್ ಆರ್ ಜಿ ಓ ಎಚ್ ವಿ ಇಸ್ ದ ಕರೆಕ್ಟ್ ಆನ್ಸರ್ ಇದು ನೋಡಿ ಇದೆಲ್ಲ ರಿವರ್ಸ್ ಅಲ್ಲಿ ಇದೆ ಎಫ್ ಹಿಂದಿನ ನಂಬರ್ ಸಿ ಆರ್ ನ ಹಿಂದಿನ ನಂಬರ್ ಓಕೆನಾ ಓ ಆದ್ರೆ ಇಲ್ಲಿ ಎನ್ ಆದ್ಮೇಲಿಂದ ಬಂದಿರತಕ್ಕಂಥದ್ದು 1 2 3 ಓಕೆನಾ ಇವೆಲ್ಲ ಓ ಆದ್ಮೇಲೆ 1 2 3 ಸೊ ಇದು ಕೊಟ್ಟಿರೋದು ಬ್ಯಾಕ್ವರ್ಡ್ ಕೊಟ್ಟಿದ್ದಾನೆ ಮೈನಸ್ ಕೊಟ್ಟಿದ್ದಾನೆ ಇದನ್ನ ಪ್ಲಸ್ ಮಾಡ್ಕೊಳ್ತಾ ಇದ್ದಾನೆ ಇದರ ಹಿಂದಿನ ನಂಬರ್ಗಳು ಇದರ ಮುಂದಿನ ನಂಬರ್ಗಳಿಗೆ ಕೋಡಿಂಗ್ ಡಿಕೋಡಿಂಗ್ ಆಗಿದೆ ಇದು ಇಷ್ಟು ದಯವಿಟ್ಟು ಒಂದಷ್ಟು ಕ್ವಶನ್ಸ್ ಹೇಳಿದ್ದೀನಿ ಇನ್ನೂ ಒಂದಷ್ಟು ಕ್ವಶನ್ಸ್ ನ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಇದೇ ತರದ್ರಲ್ಲೇ ನೀವು ಒಂದಷ್ಟು ಪ್ರಾಬ್ಲಮ್ಸ್ ನ ಟ್ರೈ ಮಾಡಿ ಬರದೇ ಇದ್ರೆ ಖಂಡಿತ ನಾನು ಇನ್ನೊಂದಷ್ಟು ವಿಡಿಯೋಸ್ ನ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್